ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನೀವು ಹೇಗೆ ಕಿವಿಗೊಡಬೇಕೆಂಬುವುದನ್ನು ಗಮನಿಸಿ ರೇಫ್ರೆಂಡ್ಸ್ ಪುಟ ತ್ರೀ ಸೆವೆನ್ ಫೋರ್ ಸಿಕ್ಸ್ ಪುಟದ ಸಂಖ್ಯೆ ಎಪ್ಪತ್ತ ಏಳು ಎಪ್ಪತ್ತ ಎಂಟು ನಾನೆಂದು ನಿಮ್ಮನ್ನು ಅರಿಯನು ತನ್ನ ಪ್ರಸಂಗವನ್ನು ಮುಂದುವರೆಸುವವನಾಗಿ ನಮ್ಮ ಕರ್ತನು ಇದನ್ನು ಅಡಕವಾಗಿ ಹೇಳಿರುವುದೇನೆಂದರೆ ಕಡೆಯಲ್ಲಿ ಹೆಸರಿಗೆ ಹಿಂಬಾಲಕರಾಗಿರುವ ಒಂದು ದೊಡ್ಡ ಗುಂಪು ತನ್ನ ಮನೋಭಾವವನ್ನು ಹೊಂದಲಾರದೆ ತಾನು ಅಪೇಕ್ಷಿಸುವ ಫಲಗಳನ್ನು ಕೊಡಲಾಗದೆ ತನ್ನಿಂದ ಕರೆಯಲ್ಪಟ್ಟು ಮತ್ತು ಆಯಲ್ಪಟ್ಟು ನಂಬಿಗಸ್ಥರಾದ ವರ್ಗದ ಅಂಗಗಳಾಗದೆ ಇರುವರು ಆದರೂ ಬಾಹ್ಯ ರೀತಿಯಲ್ಲಿ ತೋರಿಕೆಗೆ ಇವೆಲ್ಲವನ್ನು ಹೊಂದಿದವರಂತಿರುವರು ಈ ವರ್ಗಕ್ಕೆ ಸೇರಿದವರು ಬಹುಮಂದಿ ಇರುವರೆಂದು ಆತನು ಹೇಳಿರುವನು ಆತನು ನಮ್ಮ ದಿನಗಳವರೆಗೂ ಸೂಚಿಸಿ ಹೇಳುತ್ತಾ ಅದನ್ನು ಆ ದಿನದಲ್ಲಿ ಅಂದರೆ ಈ ಸುಭಾರ್ತಾ ಯುಗದ ಮುಕ್ತಾಯದ ಆ ಪರೀಕ್ಷಾ ಕಾಲದಲ್ಲಿ ಆತನು ಬಂದು ತನ್ನ ಮೊದಲಗಿತ್ತಿಯು ತನ್ನ ದೇಹದ ಅಂಗಗಳು ಆ ರಾಜ್ಯದಲ್ಲಿ ತನಗೆ ಸಹಕಾರಿಗಳು ಆಗುವವರನ್ನು ತನ್ನ ಸ್ವಕೀಯ ಜನವಾಗಿ ಅಂದರೆ ತನ್ನ ಆಭರಣಗಳನ್ನಾಗಿ ಮಾಡಿಕೊಂಡು ಅವರನ್ನು ಮಹಿಮೆ ಪಡಿಸುವನು ಆ ಕಾಲದಲ್ಲಿ ಅಂದರೆ ನಮ್ಮ ದಿನದಲ್ಲಿ ಹಲವರು ತಾವು ಕರ್ತನನ್ನು ತಿಳಿದವರು ಪ್ರತಿಪಾದಿಸುವವರು ಅಥವಾ ಬೋಧಕರು ತಾವು ದೆವ್ವಗಳನ್ನು ಬಿಡಿಸುವವರು ಪಾಪವನ್ನು ಅದರ ಹಲವಾರು ಬಗೆಯ ಕೆಟ್ಟತನವನ್ನು ವಿರೋಧಿಸುವವರು ಕಾರ್ಯಗಳನ್ನು ನಡೆಸುವವರು ಆಗಿದ್ದು ಆತನ ಹೆಸರಿನಲ್ಲಿ ಸಾಮಾಜಿಕ ಸೇವಾ ಸಂಸ್ಥೆಗಳು ವಿದ್ಯಾಶಾಲೆಗಳು ಕ್ರೈಸ್ತ ಧರ್ಮ ಬೋಧನಾ ಶಾಲೆಗಳು ಮುಂತಾದವುಗಳನ್ನು ನಡೆಸುತ್ತಿರುವುದಾಗಿ ಹೇಳುವರು ರಿವೈಸ್ ವರ್ಷನ್ ಎಂಬ ಪುನರಾವರ್ತಿತ ಭಾಷಾಂತರವು ಇದನ್ನು ನಿನ್ನ ಹೆಸರಿನ ಮೂಲಕವಾಗಿ ಎಂದು ಸೂಚಿಸಿ ಕ್ರಿಸ್ತನ ಹೆಸರನ್ನು ನಿಜವಾಗಿಯೂ ಆಕರ್ಷಣೆ ಮೋಡಿ ಮಾಡಲು ಉಪಯೋಗಿಸುವರೆಂದು ತಿಳಿಸಿರುವುದು ನಮ್ಮ ದಿನದ ಪರಿಸ್ಥಿತಿಯನ್ನು ಎಷ್ಟು ನಿಜವಾಗಿ ಚಿತ್ರಿಸಿರುವುದು ಇದು ಎಷ್ಟು ಮಂದಿ ಒಡೆಯನ ವಾಕ್ಯಕ್ಕೂ ಅದರ ಭಾವ ಭಾವಾರ್ಥಗಳಿಗೂ ಸ್ಪಷ್ಟವಾಗಿ ವಿರೋಧವಾಗಿರುವ ತಮ್ಮ ಉದ್ಯಮ ಸಂಸ್ಥೆಗಳಿಗೆ ಕರ್ತನ ಹೆಸರನ್ನು ಅನೇಕ ವೇಳೆ ವ್ಯರ್ಥವಾಗಿ ತೆಗೆದುಕೊಂಡಿರುವರು ಅವರು ಆತನ ಹೆಸರನ್ನು ಬಳಸುವುದು ಏಕೆ ಕೇವಲ ಒಂದು ತಾಯಿ ತಾಯಿತದಂತೆ ಮೋಡಿ ಮಾಡಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಂಡು ತಮ್ಮ ಸ್ವಂತ ಮನಸ್ಸುಗಳನ್ನು ತೃಪ್ತಿಪಡಿಸಿಕೊಳ್ಳಲು ತಮ್ಮ ಚಿತ್ತವನ್ನು ನೆರವೇರಿಸಿಕೊಂಡು ತಾವು ದೇವರ ಚಿತ್ತವನ್ನು ನೆರವೇರಿಸುವವರಾಗಿದ್ದೇವೆಂದು ತಮ್ಮನ್ನು ತಾವೇ ನಂಬಿಸಿಕೊಳ್ಳಲು ತಮ್ಮ ಕಾಲದ ಧಾರ್ಮಿಕ ಸಂಸ್ಥೆಗಳ ವಿಷಯವಾಗಿ ಇದು ಎಷ್ಟು ಸತ್ಯ ದುಷ್ಟಾಂತವಾಗಿ ಕ್ರೈಸ್ತ ಸಭೆಗಳನ್ನು ತೆಗೆದುಕೊಳ್ಳಿ ಅವರು ತಮ್ಮ ಪಂಗಡದ ಮನೋಭಾವಗಳು ಸಿದ್ಧಾಂತಗಳು ವಿಧಾನಗಳು ಸಂಸ್ಥೆಗಳು ಹೆಚ್ಚು ಕಡಿಮೆ ದೇವರಿಗೆ ವಿರೋಧವಾಗಿರುವುದೆಂಬುವುದನ್ನು ಅರಿತಿದ್ದಾಗ್ಯೂ ತಮ್ಮ ಸಂಸ್ಥೆಗಳಿಗೆ ಕ್ರಿಸ್ತನ ಹೆಸರನ್ನು ಕೊಡಿಸದಿದ್ದಲ್ಲಿ ಅವರಿಗೆ ತೃಪ್ತಿಯಾಗದು ಆದರೆ ಪರೀಕ್ಷೆಯ ಕಾಲ ಹತ್ತಿರವಾಗಿದೆ ಕರ್ತನು ಈ ವ್ಯವಸ್ಥೆಗಳ ಫಲಗಳ ವಿಷಯವಾಗಿ ವಿಚಾರಣೆ ಮಾಡುವನು ಆತನು ಮೋಸ ಹೋಗಲಾರನು ಹೌದು ಆತನು ತನ್ನ ನಿರ್ಣಯಗಳು ನ್ಯಾಯವಾದುವುಗಳೆಂದು ಎಲ್ಲರೂ ಕಾಣುವಂತೆ ಕೆಟ್ಟ ಹಣ್ಣುಗಳನ್ನು ಹೊರಗೆಡುವನು ತನ್ನ ಮಾತುಗಳನ್ನು ನಿರ್ಲಕ್ಷಿಸುವುದು ಭ್ರಷ್ಟತಿ ಉಂಟಾಗಿ ನಶಿಸುವಂತಾಗಲು ನಡೆಸುವುದೆಂದು ತೋರ್ಪಡಿಸಲಾಗುವುದು ಪರೀಕ್ಷಾರ್ಥವಾಗಿ ಬರಮಾಡಲಾದ ಎಲ್ಲ ವಿಧವಾದ ಅನುಭವಗಳನ್ನು ಅನುಭವಗಳನ್ನು ಇವುಗಳಿಗೆ ಶುದ್ಧ ಮಾಡ ಸಲುವಾಗಿ ಬಳಸಲ್ಪಟ್ಟಾಗಿಯೂ ಪ್ರಾಪಂಚಿಕ ಆಕಾಂಕ್ಷೆ ಹೆಮ್ಮೆ ಐಶ್ವರ್ಯ ಆಡಂಬರ ಮುಂತಾದ ಹೀರುವ ಕೀಟಗಳು ಬೆಳೆಯುವಂತೆ ಮಾಡಲಾಗಿರುವುದು ಬಾಬೇಲಿನ ಪ್ರವಾದಿಗಳಲ್ಲಿ ಹಲವರು ಸುಳ್ಳು ಪ್ರವಾದಿಗಳೆಂಬುದನ್ನು ತೋರಿಸಿಕೊಡಲಾಗುವುದು ಇವರ ಬೋಧನೆಗಳು ಜನರನ್ನು ತಪ್ಪು ದಾರಿ ಮತ್ತು ಇದು ಆಶೀರ್ವಾದವನ್ನು ತರುವುದಕ್ಕೆ ಬದಲಾಗಿ ಹಾನಿಯನ್ನು ಉಂಟು ಮಾಡಿರುವುದು ಅವರಲ್ಲಿ ಜ್ಞಾನ ಪ್ರಕಾಶವನ್ನು ಉಂಟು ಮಾಡುವುದರ ಬದಲಾಗಿ ಅವರನ್ನು ಕುರುಡರನ್ನಾಗಿ ಮಾಡಿರುವುದು ಹಲವರು ಕುರಿ ಕುರಿ ವೇಷದ ಹೊಟ್ಟೆ ಬಾಕ ತೋಳಗಳಾಗಿ ಪ್ರಖ್ಯಾತಿ ಪ್ರಾಮುಖ್ಯತೆ ಹಾಗೂ ಜನರಿಂದ ಗೌರವ ಪಡೆಯಲು ಹಸಿದು ಹಾತುರ ಪಡುವವರಾಗಿ ಹಿಂಡಿನ ಹಿತಾಸಕ್ತಿಗಳನ್ನು ತಮ್ಮ ವೈಯಕ್ತಿಕ ವೈಭವೀಕರಣಗಳಿಗಾಗಿ ವಿನಿಮಯ ಮಾಡಿಕೊಳ್ಳುವರೆಂಬುವುದನ್ನು ತೋರ್ಪಡಿಸಲಾಗುವುದು ಯೇಸುವಿನ ಹೆಸರಿನಲ್ಲಿ ಯಕ್ಷಿಣಿ ಮಾಡುವುದು ಕೇವಲ ಒಂದು ಹೊರಗಿನ ನಿಲುವಂಗಿಯಂತಿದ್ದು ಅದರ ಅಡಿಯಲ್ಲಿ ಕ್ರೈಸ್ತ ಪಂಗಡಗಳು ನೀಡುವ ಫಲಗಳು ಮೋಸಗೊಳಿಸುವುದು ಮತ್ತು ಮೋಸ ಹೋಗುವಂಥದ್ದು ಆಗಿದ್ದು ಅದು ಪ್ರೀತಿ ಸಂತೋಷ ಸಮಾಧಾನ ಮತ್ತು ಪವಿತ್ರಾತ್ಮವನ್ನು ದಲ್ಲವೆಂಬುವುದನ್ನು ತೋರ್ಪಡಿಸಿಕೊಡುವುದು ಆ ದಿನವೂ ಇವುಗಳನ್ನು ಪ್ರಕಟ ಮಾಡಿ ತೋರಿಸಿ ಸ್ಪಷ್ಟಪಡಿಸುವುದು ದೇವರ ನಾಮವೂ ಅಪಕೀರ್ತಿಗೊಳಗಾಗಿರುವುದು ಮತ್ತು ಆತನ ವಾಕ್ಯವನ್ನು ತಪ್ಪಾಗಿ ನಿರೂಪಿಸಿರುವುದು ಇವುಗಳ ಕಾರಣ ಸುಳ್ಳು ಬೋಧಕರಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಸ್ವಂತ ಹೊಟ್ಟೆಗಳನ್ನು ಹೊರದುಕೊಳ್ಳುತ್ತಿರುವ ಸಲುವಾಗಿ ಅಂದರೆ ತಮ್ಮ ಸ್ವಂತ ಪಂಗಡಗಳ ಲಾಭಗಳಿಕೆಯನ್ನು ನೋಡಿಕೊಳ್ಳುತ್ತಿರುವ ಸಲುವಾಗಿ ಎಂಬುವುದಕ್ಕೆ ಕಡೆಯಲ್ಲಿ ಇಡೀ ಲೋಕವೇ ಸಾಕ್ಷಿಯಾಗುವುದು ಕರ್ತನು ಈ ಪಂಗಡಗಳನ್ನು ಎಂದೂ ತಿಳಿದಿಲ್ಲ ಅವುಗಳನ್ನು ಎಂದೂ ಮಾನ್ಯ ಮಾಡಿಲ್ಲ ಅವುಗಳಿಗೆ ಎಂದೂ ಅಧಿಕಾರ ನೀಡಿಲ್ಲ ಅವುಗಳು ಮಾನವ ನಿರ್ಮಿತವಾಗಿದ್ದು ಮಾನವನ ಸಲುವಾಗಿ ಇರುವಂಥದ್ದು ಮತ್ತು ಅವು ಕರ್ತನಿಗಾಗಿ ಇಲ್ಲವೇ ಆತನ ಮಹಿಮೆಗಾಗಿ ಇರುವಂಥದ್ದಲ್ಲ ಕ್ರೈಸ್ತತ್ವದಲ್ಲಿ ಇರುವುದೆಲ್ಲವೂ ನಮ್ಮಿಂದಲೇ ಆದವೆಂದು ಹೇಳಿಕೊಂಡು ಅವರು ಹೆಮ್ಮೆಯಿಂದ ಕೊಚ್ಚಿಕೊಳ್ಳುವವರಾಗಿದ್ದು ತಾವುಗಳು ಇಲ್ಲದೆಯೇ ಕ್ರಿಸ್ತನ ಅಮೂಲ್ಯ ರಕ್ತದಿಂದ ವಿಮೋಚಿಸಲ್ಪಟ್ಟು ಆ ವಿಮೋಚಕನಿಗೆ ಪ್ರತಿಷ್ಠಿತವಾದ ಆದಿ ಸಭೆಯಲ್ಲಿ ಇದ್ದಂಥ ಸರಳ ರೀತಿಯಲ್ಲಿ ದೇವರ ನಿಜವಾದ ಜಯ ಉದ್ದೇಶಗಳು ನೆರವೇರಿ ಏಳಿಗೆಯಾಗುತ್ತೆಂಬುದನ್ನು ಗ್ರಹಿಸದೇ ಇರುವರು ಮೊದಲಗಿತ್ತಿ ಎಂಬ ವರ್ಗವನ್ನು ಆದುಕೊಂಡು ಉಳಿದದ್ದೆಲ್ಲವನ್ನು ಬಿಟ್ಟು ಬಿಡುವುದನ್ನು ತಾತ್ಪರ್ಯವಾಗಿ ಹೀಗೆ ಹೇಳಲಾಗಿರುವುದು ನಾನು ನಿಮ್ಮನ್ನು ಎಂದೂ ತಿಳಿದಿಲ್ಲ ನಿಮ್ಮನ್ನು ಎಂದೂ ಮಾನ್ಯ ಮಾಡಿಲ್ಲ ನಿಮಗೆ ಎಂದೂ ಅಧಿಕಾರ ನೀಡಿಲ್ಲ ಹಾಗೂ ಈ ಅನಧಿಕೃತ ಕ್ರೈಸ್ತ ಪಂಗಡಗಳು ಮಹಾ ಸಂಕಟದ ಕಾಲದಲ್ಲಿ ಇಲ್ಲದಂತಾಗುವು ಹೀಗಿದ್ದರೂ ಈ ಸುಳ್ಳಾದ ಪಂಗಡ ವ್ಯವಸ್ಥೆಗಳಿಂದ ಮೋಸ ಹೋಗಿರುವ ಲಕ್ಷಾಂತ ಜನರ ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಸತ್ಯದ ವಿಷಯವಾದ ಪರಿಜ್ಞಾನವನ್ನು ಹೊಂದಿ ದೇವರ ವೈಭವಯುತವಾದ ಯೋಜನೆಯ ನೆರವೇರಿಕೆಯಲ್ಲಿ ಪ್ರಕಟವಾಗುವಂಥ ಆತನ ಗುಣ ಅತಿಶಯಗಳ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡೆಯುವ ದಿವ್ಯ ಅವಕಾಶವನ್ನು ಪಡೆಯುವರು ಎಂಬುವುದಕ್ಕೆ ಸಂತೋಷಿಸುವವರಾಗಿದ್ದೇವೆ ಹೀಗೆ ಈ ವಿಶೇಷ ಬಹುಮಾನವನ್ನು ಬಿರುದನ್ನು ಕಳಕೊಂಡವರಿಗೂ ಸಹ ಸಮಸ್ತವನ್ನು ಸರಿ ಮಾಡುವ ಕಾಲದಲ್ಲಿ ಅಲ್ಪವಾದ ಬಹುಮಾನವನ್ನು ಇಲ್ಲವೇ ದೈವಾನುಗ್ರಹವನ್ನು ಪಡೆಯಬಹುದಾದ ದಿವ್ಯ ಅವಕಾಶವನ್ನು ನೀಡಲಾಗಿರುವುದು